ರೀತಿಯ ಮುರುಳೇಣ ಮಾಡಿರೋ ಸಿನಿಮಾ ಬಗೀರ ನೋಡ್ಕೊಂಡು ಬಂದ್ವಿ. ತುಂಬಾ ಖುಷಿ ಆಗ್ತಿದೆ. ಯಾಕೆ ಖುಷಿ ಆಗ್ತಿದೆ ಅಂದ್ರೆ ಒಳ್ಳೆ ಮೆಸೇಜು, ಎಲ್ಲದಕ್ಕಿಂತ ಹೆಚ್ಚಾಗಿ ಎಂಟರ್ಟೈನ್ಮೆಂಟ್ ಇದೆ. ಮತ್ತೆ ಅವರ ಇಂಟರ್ವ್ಯೂ ಎಲ್ಲ ತುಂಬಾ ಅಬ್ಸರ್ವ್ ಮಾಡ್ತಿದ್ದೆ. ಅವ್ರು ಏನಂತಿದ್ದಾರೆ ಅಂದ್ರೆ, ನಾವು ಪಟ್ಟಿರೋ ಕಷ್ಟ ನೋಡ್ಕೊಂಡು ಬಂದು ಏನ್ ನೋಡಕ್ ಹೋಗ್ಬೇಡಿ, ಸಿನಿಮಾ ಚೆನ್ನಾಗಿದೆ ಬಂದ್ ನೋಡಿ. ಮೂವಿಲಿ ಒಂದು ಒಳ್ಳೆ ಡೈಲಾಗ್ ಇದೆ, ತುಂಬಾ ಇಷ್ಟ ಆಯ್ತು, ಮುಖಕ್ಕೆ ಬೆಲೆ ಇಲ್ಲ, ಮುಖವಾಡ ಹಾಕೊಳ್ಳೋರಿಗೆ ಬೆಲೆ ಅಂತ. ಸೊ ಆ ತರ ಸೊ ಓವರ್ ಆಲ್ ಮೂವಿ ಆಗಿತ್ತು ಅಂತ ಒಂದು ವಾಕ್ಯದಲ್ಲಿ ಹೇಳ್ಬಿಡ್ತೀನಿ ನಾನು. ಓಕೆನಾ? ಎಂಟರ್ಟೈನ್ಮೆಂಟ್ ಅಂತೂ ಯಾವ್ದೇ ಕಾರಣಕ್ಕೂ ಇಲ್ಲ. ಶುರು ಆಗ್ತಿದೆ ಸೂಪರ್ ಮ್ಯಾನ್ ಹೊಸ, ಅದೇ ನಮ್ಮಣ್ಣನ್ ಸಿನಿಮಾ. ಎಸ್ ಎಸ್ ಬಗೀರಾ ಕೇಳ್ಸಲ್ವಾ? ಓಕೆ, ಬಗೀರಾ ಸಿನಿಮಾ ನೋಡ್ಕೊಂಬಂದು ಇಷ್ಟು ದಿನ 3 ವರ್ಷದಿಂದ ವೈಟ್ ಮಾಡ್ತಿದ್ದೋ, 4 ವರ್ಷದಿಂದ ವೈಟ್ ಮಾಡ್ತಿದ್ದೋ. ಮುರಳಿ ಅಣ್ಣ ಎದ್ರಕೊಂಡ್ರು ಸಿನಿಮಾ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ, ಅವ್ರ ಬಾಯಿ ಮುಚ್ಚೋ ಸಮಯ ಬಂದಿದೆ. ಬನ್ನಿ ಇವಾಗ ಬಗೀರಾ ಸಿನಿಮಾ ನೋಡಿ, ನಮ್ಮ ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲ್ಗೆ ಹೋಗುತ್ತೆ ಗುರು. ಕೆಲವೊಂದಷ್ಟು ರಿವ್ಯೂಗಳನ್ನ ನೋಡಿದೆ ಲಾಸ್ಟ್ ಮಂತಲ್ಲಿ, ಬೇರೆ ಭಾಷೆಯವರು ರಿವ್ಯೂಗಳನ್ನ ಮಾಡಿದ್ರು ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ, ಕನ್ನಡ ಸಿನಿಮಾ ಬಗ್ಗೆ. ಅವರು ಸಿನಿಮಾ ಮಾಡೋಕ್ಕೆ ಬರಲ್ಲ ಅಂತ ನಿಮಗೆ ಓಪನ್ ಚಾಲೆಂಜ್ ಕೊಡ್ತಾ ಇದ್ದೀನಿ. ನಿಮಗೆ ತಾಕತ್ತಿದ್ರೆ, ನೀವು ರಿಯಲ್ ರಿವ್ಯೂವರೇ ಆಗಿದ್ರೆ ಬಗೀರಾ ಸಿನಿಮಾ ನೋಡಿ ರಿವ್ಯೂ ಮಾಡಿರಿ, ಜೆನ್ಯೂನ್ ರಿವ್ಯೂ ಮಾಡಿರಿ. ಸಿನಿಮಾ ಮಾಡೋದು ನೀವು ಕನ್ನಡದವ್ರಿಗೆ ಹೇಳ್ಕೊಡ್ತೀರಾ, ಸಿನಿಮಾ ಅಂದ್ರೇ ಕನ್ನಡ, ಅರ್ಥ ಮಾಡ್ಕೊಂಬಿಡ್ರಿ. ಒಂಬಾಳೆ ಫಿಲ್ಮ್ಸ್ ಅಂದರೆ ಒಂದು ಶಕ್ತಿ, ಒಂದು ನಂಬಿಕೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಪ್ರಶಾಂತ್ ನೀಲ್ ಅವ್ರ ಸ್ಟೋರಿ ಅಂದರೆ ಇನ್ನೂ ಒಂದು ದೊಡ್ಡ ನಂಬಿಕೆ. ಅವು ಎರಡು ನಂಬಿಕೆಗಳನ್ನ ಉಳಿಸ್ಕೊಂಡಿರೋದು ಮುರಳಿ ಅಣ್ಣ ಅವರು, ಅರ್ಥ ಮಾಡ್ಕೊಂಬಿಡ್ರಿ. ಮುರಳಿ ಅಣ್ಣನ ಕರಿಯರಲ್ಲಿ ಹಿಂದೆ ಎಷ್ಟು ಮೂವಿ ಇದ್ದು ಬೆಸ್ಟ್ ಮೂವಿ ಯಾವುದು ಅನ್ನೋದನ್ನ ಬಿಟ್ಟಾಕ್ಬಿಡ್ರಿ. ಇನ್ನು ಮುರಳಿ ಅಣ್ಣನ ಕರಿಯರಲ್ಲಿ ಬೆಸ್ಟ್ ಮೂವಿ ಆಗೋದೇ ಬಗೀರಾ ಬ್ರೋ. ಇನ್ನು ಮುಂದೆ ಅಗತ್ಯ ಅಗತ್ಯ ಅನ್ನ ಕರೆಯಿಂದ ಬಿಟ್ಬಿಡ್ತಾರೆ, ಎಲ್ಲ ಬಗೀರಾ ಅಂತ ಕರೀತಾರೆ. ಪ್ರತಿ ಮನೆಯಲ್ಲೂ ಬಗೀರ್ನಂತ ಒಬ್ಬ ವ್ಯಕ್ತಿ ಇರಬೇಕು ಗುರು ಸಮಾಜದಲ್ಲಿ. ಪ್ರತಿ ಊರಲ್ಲಿ, ಪ್ರತಿ ಜಿಲ್ಲೆ, ಪ್ರತಿ ರಾಜ್ಯದಲ್ಲಿ, ಪ್ರತಿ ದೇಶದಲ್ಲೂ ಒಬ್ಬ ಬಗೀರ್ನಂತವ್ರು ಒಬ್ಬರು ಇದ್ರೆ ಯಾವುದೇ ಕೆಟ್ಟದಾಗಲಿ ಮಾಫಿಯಾಗಳಾಗಲಿ ನಡೆಯಲ್ಲ ಗುರು. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಬೇರೆ ಲೆವೆಲ್ಗೆ ಹೋಗುತ್ತೆ ಮೂವಿ. ನಮ್ಮ ಕನ್ನಡ ಇಂಡಸ್ಟ್ರಿಯ ಹೊಸ ಹೀರೋಗಳಿಗೂ ನಾನು ಹೇಳೋದು ಒಂದೇ ಬ್ರದರ್, ನೀವು 1 ವರ್ಷಕ್ಕೆ 2-3 ಮೂವಿ ಮಾಡಿಬಿಡ್ತೀನಿ, 100 ಕೋಟಿ ಆಗ್ತೀನಿ, 200 ಕೋಟಿ ಆಗ್ತೀನಿ, ಸಿನಿಮಾ ಓಡ್ತಾ ಇಲ್ಲ ಅಂತ ಹೇಳ್ಬೇಡಿ. ನೀವು 1 ಮೂವಿಗೆ 2-3 ವರ್ಷ ಬೇಕಾದ್ರೂ ತಗೊಳ್ಳಿ, ಬಗೀರಾ ಥರ ಸೂಪರಾಗಿ ಮಾಡಿರಿ. ನಮ್ಮ ಕನ್ನಡಿಗರು ಯಾಕೆ ಒಪ್ಕೊಳ್ಳ ನೋಡ್ತೀನಿ, ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇದು ಬೇರೆ ಲೆವೆಲ್ಗೆ ಹೋಗುತ್ತೆ. ನಾನು ಇನ್ನೂ ಒಂದ್ಸಲ ಹೇಳ್ತೀನಿ, ಯಾರ್ಯಾರು ನೆಗೆಟಿವ್ ರಿವ್ಯೂ ಕೊಡ್ತಾ ಇದ್ರಿ ಕನ್ನಡದ ಬಗ್ಗೆ, ಕನ್ನಡ ಇಂಡಸ್ಟ್ರಿ ಬಗ್ಗೆ, ನಿಮಗೆ ತಾಕತ್ತಿದ್ರೆ ಬಗೀರಥ ಸಿನಿಮಾ ನೋಡಿ ರಿವ್ಯೂ ಕೊಡ್ರಿ, ನೆಗೆಟಿವ್ ನೋಡೋಣ. ನೀವು ಕನ್ನಡ ಸಿನಿಮಾ ಮಾಡೋದು ನೀವು ನಮ್ಗೆ ಹೇಳ್ಕೊಡ್ತೀರಾ ಕನ್ನಡಿಗರಿಗೆ? ಬಗೀರ ನೋಡ್ರಿ, ಬರ್ತೀವಿ ನಿಮ್ಮ ರಾಜ್ಯಕ್ಕೂ ಬರ್ತೀವಿ ಬಗೀರ, ಆಮೇಲೆ ಗೊತ್ತಾಗುತ್ತೆ ಬಗೀರ ನಾವ ಏನು ಅಂತ. 100% ಇಡೀ ಇಂಡಿಯಾದಲ್ಲಿ ಎಲ್ಲಾ ಕಡೆನೂ ಬರುತ್ತೆ. ಸೊ 100% ಇಡೀ ಇಂಡಿಯಾದಲ್ಲಿ ಎಲ್ಲಾ ಕಡೆನೂ ಬರುತ್ತೆ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಜೈ ಮುರಳಿ ಅಣ್ಣ.